ಸ್ತುತಿ ಮಾಡಲು ಒಲುಮೆಯಿಂದ ಬಂದಿಹೆನು ಒಲುಮೆಯಿಂದ ಬಂದಿಹೆನು ಪ್ರೇಮ ಪೂಜನೆ ಮಹಿಮಾ ದೇವನೇ ನಿನ್ನ ಪೂಜಿಸಲು ನಿನ್ನ ಸ್ತುತಿ ಮಾಡಲು ಒಲುಮೆಯಿಂದ ಬಂದಿಹೆನು ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಬಲಿಪೂಜೆಯನ್ನು ನಾವು ದೂರದರ್ಶನದಲ್ಲಿ ಪ್ರಚಾರ ಮಾಡಲು ನಮಗೆ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥವರು ಫೆಲಿನಾ ಮತ್ತು ಪೌಲ್ ಫ್ರಾನ್ಸಿಸ್ ಬೆಂಗಳೂರು, ಕ್ರಿಸ್ಟಿನಾ ಜೋನಾಥನ್ ವಿರಾಜಪೇಟೆ. ಇವರಿಬ್ಬರ ಉದ್ದೇಶಗಳಿಗಾಗಿ ಹಾಗೂ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ಇವತ್ತಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ದೇವಾದಿ ದೇವರಾಗಿ ಈ ಲೋಕದಲ್ಲಿ ಜನಿಸಿ ಜೀವಿಸಿ ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ಸಮರ್ಪಿಸಿ ಪುನರುತ್ಥಾನರಾಗಿ ಕೊನೆಗೆ ಸ್ವರ್ಗಾರೋಹಣರಾಗುತ್ತಾರೆ. ನಾವು ಕೂಡ ಈ ಜಗತ್ತಿನಲ್ಲಿ ಜೀವನವನ್ನು ನಡೆಸ್ತಾ ಇರಬೇಕಾದರೆ ಈ ಜಗತ್ತಿಗೆ ನಾವು ಸೀಮಿತವಾದವರಲ್ಲ, ಬದಲಾಗಿ ಸ್ವರ್ಗ ಲೋಕದಲ್ಲಿ ಜೀವಿಸುವಂಥವರು ಎನ್ನುವುದನ್ನು ಈ ಒಂದು ಹಬ್ಬ ನಮಗೆ ತಿಳಿಯಪಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಬಲಿಪೂಜೆಯನ್ನು ಆಚರಿಸಲು ಯೋಗ್ಯರಾಗುವಂತೆ ಈಗ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಕ್ರಿಸ್ತರೇ
ಕ್ರಿಸ್ತರೇ ಪವಿತ್ರಾತ್ಮರೊಡನೆ
ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರ ಸ್ವರ್ಗಾರೋಹಣವನ್ನು ಸಂಭ್ರಮದಿಂದ ಕೊಂಡಾಡುತ್ತಿರುವ ನಾವು ಭಕ್ತಿಪೂರ್ವಕ ಕೃತಜ್ಞತೆಯನ್ನು ಆನಂದಿಸುವಂತೆ ಆಧ್ಯಾತ್ಮಿಕ ಸಂತಸದಿಂದ ನಮ್ಮನ್ನು ಹರ್ಷಗೊಳಿಸಿರಿ. ನಮ್ಮ ಶಿರಸ್ಸಾದ ಅವರು ಎಲ್ಲಿಗೆ ಮಹಿಮೆಯಿಂದ ನಮಗಿಂತ ಮುಂಚೆ ತೆರಳಿರುವರೋ ಅಲ್ಲಿಗೆ ಅವರ ಶರೀರವಾದ ನಾವು ನಿರೀಕ್ಷೆಯಿಂದ ಬಂದು ಸೇರುವಂತೆ ಕೃಪೆ ತೋರಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನೋ ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸನ್ಮಾನ್ಯ ಥಿಯೋಫಿಲನಿ, ಯೇಸುಸ್ವಾಮಿ ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರೂಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ, ಏಕೆಂದರೆ ಯೋಹೋನನು ನೀರಿನಿಂದ ಸ್ಥಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾಸ್ಥಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸುಸ್ವಾಮಿ ತಮ್ಮೊಂದಿಗೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನಃಸ್ಥಾಪಿಸುವಿರೋ ಎಂದು ಕೇಳಿದರು. ಏಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ, ಆಗ ನೀವು ಜೆರೂಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರಿಯದಲ್ಲೂ, ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಏಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಏಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲೀಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣವಾದ ಈ ಏಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೇ ಅವರು ಹಿಂತಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಸರ್ವ ಜನಾಂಗಗಳೇ,
ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯಘೋಷ ಮಾಡಿರಿ. ಪರಾತ್ಮರಾದ ಪ್ರಭುವು ಘನಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರುಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ದೇವನು ಭೂಲೋಕ ಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜಾ ಗದ್ದುಗೆಯ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆ. ಎರಡನೆಯ ವಾಚನ, ಸಂತ ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು, ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಸ್ಥ ಸಂಪತ್ತು ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗ ಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಲಿರಿಸಿ ಅವರನ್ನು ಧರ್ಮಸಭೆಯ ಶಿರಸನಾಗಿ ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವ ಆತನಿಂದ ಅದು ಪರಿಪೂರ್ಣ ಉಳ್ಳದಾಗಿದೆ. ಪ್ರಭುವಿನ ವಾಕ್ಯವಿದ್ದು ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ಸಂದ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಹನ್ನೊಂದು ಮಂದಿ ಶಿಷ್ಯರು ಗಲೀಲಯಕ್ಕೆ ಹೋದರು. ಯೇಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು.
ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ, ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಥೋಲಿಕ ಕ್ರೈಸ್ತರಲ್ಲಿ ಒಂದು ಒಳ್ಳೆಯ ಸಂಪ್ರದಾಯವಿದೆ. ಸಂತರು ಎಂದು ಘೋಷಿಸಲ್ಪಟ್ಟಾಗ ಅವರ ಹಬ್ಬವನ್ನು ಆ ವ್ಯಕ್ತಿ ಜನಿಸಿದ ದಿನ ಆಚರಣೆ ಮಾಡುವುದಿಲ್ಲ, ಬದಲಾಗಿ ಆ ವ್ಯಕ್ತಿ ಸತ್ತಾಗ ಆ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದರೆ, ಆ ವ್ಯಕ್ತಿ ಸತ್ತಾಗ ಸ್ವರ್ಗದಲ್ಲಿ ಜೀವಿಸಲು ಆರಂಭಿಸುತ್ತಾರೆ ಅಂತ ಹೇಳಿ. ಈ ಮಾತುಗಳನ್ನು ನಾನು ನಿಮಗೆ ಹೇಳ್ತಾ ಇರಬೇಕಾದರೆ, ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವವನ್ನು ನಾವಿಂದು ಆಚರಿಸುತ್ತಾ ಇರುವಾಗ ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಜೀವಿಸುತ್ತಾ ಇದ್ದರೂ ಈ ಜಗತ್ತಿನಲ್ಲಿ ನಾವು ಯಾತ್ರಿಗಳಾಗಿದ್ದೇವೆ. ಕೆಲವು ವರ್ಷಗಳ ಕಾಲ ಜೀವಿಸಿ ಆನಂತರ ನಾವು ಸ್ವರ್ಗವನ್ನು ಸೇರಬೇಕು. ಅದಕ್ಕೆ ಯಾರಾದರೂ ಮೃತರಾದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳುವಂತಹ ಮಾತು, ಅವರು ದೈವಾಧೀನರಾಗಿದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳಿ. ಹಿ ಹ್ಯಾಸ್ ಎಂಟರ್ಡ್ ದಿ ಹೆವನ್ಲಿ ಅಬೋರ್ಡ್ ಎನ್ನುವಂತಹ ಮಾತನ್ನು ನಾವು ಉಪಯೋಗಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಈ ದರೆಗೆ ಬಂದರು, ಈ ದರೆಯಲ್ಲಿ ಜೀವನವನ್ನು ನಡೆಸಿದರು, ಅದಾದ ನಂತರ ಶಿಲುಬೆಯ ಮರಣವನ್ನು ಹೊಂದಿ ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾದರು. ನಾವು ನೋಡ್ತೇವೆ ಸಾಮಾನ್ಯವಾಗಿ ಯಾಕೆ ಸ್ವರ್ಗ ಮತ್ತು ಭೂಮಿ ಎನ್ನುವಂತಹ ಎರಡು ಪದಗಳನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳಿ. ಯಹೂದಿಗಳಿಗೆ ಸ್ವರ್ಗಲೋಕ ಹಾಗೂ ಭೂಲೋಕ ಎನ್ನುವಂತಹ ಎರಡು ವಿಷಯಗಳು, ಅವೆರಡು ಕೂಡ ಬೇರೆ ಬೇರೆಯಾಗಿ ಕಾಣ್ತಾ ಇರೋದಿಲ್ಲ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಪರಲೋಕ ಪ್ರಾರ್ಥನೆಯನ್ನು ಹೇಳಬೇಕಾದರೆ, ದೇವರ ಸಾಮ್ರಾಜ್ಯವು ಈ ದರೆಯಲ್ಲೂ ಹಾಗೂ ಸ್ವರ್ಗದಲ್ಲೂ ನೆರವೇರುವಂತೆ ಆಗಲಿ ಅಂತ ಹೇಳಿ, ಆ ದೇವ ಸಾಮ್ರಾಜ್ಯವು ಎರಡೂ ಕಡೆ ನೆಲೆ ನಿಲ್ಲಲಿ ಅಂತ ಹೇಳಿ ತಮ್ಮ ಪ್ರಾರ್ಥನೆಯಲ್ಲಿ ಹೇಳುವುದನ್ನು ನಾವು ಕೇಳಿಕೊಂಡಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸ್ತಾ ಇರಬೇಕಾದರೆ ನಾವು ಈ ದರೆಯಲ್ಲಿ ಯಾವ ರೀತಿಯ ಜೀವನವನ್ನು ನಡೆಸಬೇಕು, ನಾವು ಪ್ರಾರ್ಥನೆಯನ್ನು ಮಾಡುವುದು ಬಹಳ ಮುಖ್ಯ, ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಈ ದರೆಯಲ್ಲಿ ನಾವು ಜೀವಿಸುವವರೆಗೆ ಈ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಅದಕ್ಕೆ ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಕ್ಕೇರಲ್ಪಟ್ಟಾಗ ಲೂಕರು ಪ್ರೇಷಿತರ ಕಾರ್ಯಕಲಾಪ 1:11 ವಚನದಲ್ಲಿ ಭಾಳ ಸುಂದರವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ದೇವದೂತರ ಮೂಲಕ. ಯಾಕೆ ನೀವು ಸ್ವರ್ಗದತ್ತ ಕಣ್ಣೆತ್ತಿ ನೋಡ್ತಾ ಇದ್ದೀರಾ? ನೀವು ಸ್ವರ್ಗದತ್ತ ಕಣ್ಣೆತ್ತಿ ನೋಡ್ತಾ ಇದ್ದರೆ ಏನು ಪ್ರಯೋಜನ? ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿರಿ. ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಮೇಲಕ್ಕೆ ಏರಿಸಲ್ಪಟ್ಟರೋ ಅದೇ ರೀತಿಯಲ್ಲಿ ಅವರು ಕೆಳಗೆ ಇಳಿದು ಬರ್ತಾರೆ ಅಂತೇಳಿ. ಅವರು ಕೆಳಗಿಳಿದು ಬರುವಾಗ ನಡೆಯುವಂತಹ ಘಟನೆ ಏನು ಎನ್ನುವುದನ್ನು ಮತ್ತಾಯನ ಶುಭ ಸಂದೇಶ 25:32 ವಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರಭು ಯೇಸುಕ್ರಿಸ್ತರು ಮಹಿಮಾಭರಿತರಾಗಿ ಹಿಂತಿರುಗಿ ಬರಬೇಕಾದರೆ ಸರ್ವ ಜನಾಂಗದ ಜನರು ಅವರ ಕಣ್ಣ ಮುಂದೆ ಸೇರಲ್ಪಡುತ್ತಾರೆ. ಆಗ ಪ್ರಭು ಯೇಸುಕ್ರಿಸ್ತರು
ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ನನಗೆ ಹಸಿವಾಗಿದ್ದಾಗ ನೀನು ಆಹಾರವನ್ನು ಕೊಟ್ಟೆಯಾ? ನನಗೆ ಬಾಯಾರಿಕೆಯಾಗಿದ್ದಾಗ ಕುಡಿಯಲು ನೀರನ್ನು ಕೊಟ್ಟೆಯಾ? ನಾನು ಆಸ್ಪತ್ರೆಯಲ್ಲಿದ್ದಾಗ, ರೋಗಿಯಾಗಿದ್ದಾಗ ನನ್ನನ್ನು ಸಂಧಿಸಲು ಬಂದೆಯಾ? ಸೆರೆಮನೆಯಲ್ಲಿ ಇದ್ದಾಗ ನನ್ನನ್ನು ಸಂಧಿಸಲು ಬಂದೆಯಾ? ಹಾಗಾದರೆ ಬಾ ನನ್ನ ಬಲಗಡೆಯಲ್ಲಿ ಅಂತ ಹೇಳಿ. ಯಾವ ವ್ಯಕ್ತಿ ದಾನ ಧರ್ಮವನ್ನು ಕಲಿತುಕೊಳ್ಳುತ್ತಾನೋ, ಯಾವ ವ್ಯಕ್ತಿ ಬರೀ ಪ್ರಾರ್ಥನೆಯಲ್ಲಿ ಮಾತ್ರ ಮಗ್ನನಾಗಿರದೆ ಪ್ರಾರ್ಥನೆಯ ಜೊತೆಗೆ ಅದನ್ನು ತನ್ನ ಕಾರ್ಯದಲ್ಲಿ ತೋರಿಸಿಕೊಡುತ್ತಾನೋ, ಅಂತಹ ವ್ಯಕ್ತಿ ಸ್ವರ್ಗಕ್ಕೆ ಏರಲ್ಪಡುತ್ತಾನೆ ಎನ್ನುವಂತಹ ಸಂದೇಶವನ್ನು ನಾವು ಇವತ್ತಿನ ಈ ಮಹೋತ್ಸವದ ದಿನ ಪಡೆದುಕೊಳ್ಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುಕ್ರಿಸ್ತರ ಸ್ವರ್ಗಾರೋಹಣ ಒಂದು ಭರವಸೆಯ ಹಬ್ಬವಾಗಿದೆ. ಇಟ್ ಈಸ್ ಎ ರಿಯಲ್ ಫೀಸ್ಟ್ ಆಫ್ ಹೋಪ್. ಯಾಕಂತ ಹೇಳಿದರೆ, ಭರವಸೆ ಅಂತ ಹೇಳಿದರೆ ನಾವು ಈ ದರೆಯಲ್ಲಿ ನಶಿಸಿ ಹೋಗ್ತೇವೆ, ಹಾಳಾಗಿ ಹೋಗ್ತೇವೆ, ಶಾಶ್ವತವಾಗಿ ನಮ್ಮ ಜೀವನ ಇಲ್ಲೆಯೇ ಮುಕ್ತಾಯವಾಗುತ್ತದೆ ಎಂದಂತಹ ಭಾವನೆಯನ್ನು ಅನೇಕರು ಇಟ್ಟುಕೊಂಡು ಜೀವನವನ್ನು ನಡೆಸ್ತಾರೆ. ಆದರೆ ಕ್ರೈಸ್ತರಾಗಿರುವಂತಹ ನಾವೆಲ್ಲರೂ ಕೂಡ ಒಂದು ದಿನ ಪ್ರಭು ಯೇಸುಕ್ರಿಸ್ತರ ಜೊತೆಗೆ ಜೀವಿಸ್ತೇವೆ ಎನ್ನುವಂತಹ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು, ಆ ವಿಶ್ವಾಸವನ್ನು ದೃಢವಾಗಿ ಇರಿಸಿಕೊಳ್ಳಬೇಕು. ಅದಕ್ಕೆ ಪ್ರಭು ಯೇಸುಕ್ರಿಸ್ತರು ಹೇಳ್ತಾರೆ ಅವರ ಶಿಷ್ಯರಿಗೆ, ನಾನು ಹೋಗಬೇಕಾಗಿದೆ, ನಿಮಗಿಂತಲೂ ಮುಂಚೆ ಹೋಗಿ ಸ್ವರ್ಗದಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಿದ್ದಾವೆ, ನಿಮಗಾಗಿ ಇಟ್ಟಿರುವಂಥ ಕೋಣೆಗಳು, ಅವುಗಳನ್ನು ನಾನು ಸಿದ್ಧ ಮಾಡಬೇಕು. ಆ ಸ್ಥಳದಲ್ಲಿ ನೀವು ಕೂಡ ಬಂದು ನನ್ನ ಜೊತೆಗೆ ಜೀವಿಸಬೇಕು, ನಾನು ಎಲ್ಲಿ ಇರುತ್ತೇನೋ ಅಲ್ಲಿ ನೀವು ಕೂಡ ಇರಬೇಕು ಎನ್ನುವಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಒಂದು ವಿಶೇಷವಾದಂತಹ ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಇವತ್ತು ನಮ್ಮ ಮನೆಗಳಲ್ಲಿಯೇ ಇದ್ದು ನಾವು ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರಬೇಕಾದರೆ ಈ ಸಂದರ್ಭದಲ್ಲಿ ನಮ್ಮ ವಿಶ್ವಾಸ ದೃಢವಾಗಬೇಕು. COVID-19 ಈ ಕಾಯಿಲೆ ಇಡೀ ವಿಶ್ವದಲ್ಲಿ ತನ್ನ ಅಟ್ಟಹಾಸವನ್ನು ಆಡ್ತಾ ಇರಬೇಕಾದರೆ ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಈ ರೋಗಕ್ಕೆ ತುತ್ತಾದವರಿಗಾಗಿ ಪ್ರಾರ್ಥಿಸುತ್ತಾ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆ ದಯಾಮಯ ದೇವರು ನಮಗೆ ಕರುಣಿಸುವಂತೆ ಆಗಲಿ ಎಂದು ನಮ್ಮಲ್ಲಿಯೇ ಧೈರ್ಯವನ್ನು ತೆಗೆದುಕೊಳ್ಳಬೇಕು. ಪ್ರಭು ಯೇಸುಕ್ರಿಸ್ತರ ಸ್ವರ್ಗಾರೋಹಣ ನಮಗೂ ಕೂಡ ಆ ಸ್ಥಳದಲ್ಲಿ ಜೀವಿಸುವ ಒಂದು ಅವಕಾಶವನ್ನು ಮಾಡಿಕೊಡುತ್ತದೆ. ಅಷ್ಟು ಮಾತ್ರವಲ್ಲ, ನಾವು ಈ ದರೆಯಲ್ಲಿ ಇರುವುದು ಸುಮ್ಮನೆ, ಆದರೆ ಸ್ವರ್ಗಲೋಕವೇ ನಮ್ಮ ಮನೆ ಎನ್ನುವಂತಹ ಸಂದೇಶವನ್ನು ನೀಡುತ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಹೋತ್ಸವವನ್ನು ಆಚರಿಸ್ತಾ ಇರಬೇಕಾದರೆ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಮಾತ್ರವಲ್ಲ, ಸ್ವರ್ಗ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಸೃಷ್ಟಿಸಲ್ಪಟ್ಟವರು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಒಳ್ಳೆಯ ಜೀವನವನ್ನು ನಡೆಸಲು ಕಲಿತುಕೊಳ್ಳೋಣ. ಆ ದೇವರ ಅನುಗ್ರಹ ಆಶೀರ್ವಾದ, ಹರಿಹರದ ಆರೋಗ್ಯ ಮಾತೆಯ ಕೃಪೆ ನಮ್ಮ ಹೃದಯದಲ್ಲಿ ಎಂದೆಂದೂ ನೆಲೆಗೊಳ್ಳಲಿ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವೆಲ್ಲರೂ ಒಟ್ಟಾಗಿ ಸೇರಿ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತನ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೂನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಪುಣ್ಯ ತಾಣದಲ್ಲಿ ನಾವು ಈ ಬಲಿಪೂಜೆಯನ್ನು ಅರ್ಪಿಸ್ತಾ ಇರಬೇಕಾದರೆ ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನು ಆ ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಯಾಜಕರು ಹಾಗೂ ಸೇವಾ ಜೀವನ ನಡೆಸುವವರು ಜನರ ಪಾಲನೆಯಲ್ಲಿ ಬರುವ ಸಂಕಷ್ಟಗಳನ್ನು ಸಹಿಸಿಕೊಳ್ಳಲು ಬೇಕಾದ ಅನುಗ್ರಹವನ್ನು ಪಡೆಯಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಪಂಚದ ಆಶಾಪಾಶದಿಂದ
ಯೇಸುವಿನಿಂದ ದೂರ ಸರಿಯದಂತೆ ಅವರೊಂದಿಗೆ ಸಂಬಂಧ ಹೆಚ್ಚಿಸಲು ಬೈಬಲ್ ಪಠಣ ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕ ವರದಾನ ನೀಡಿರೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ಷುಲ್ಲಕ ಕಾರಣಗಳಿಂದ ತಮ್ಮ ನೆರೆಹೊರೆಯವರಿಂದ ದೂರ ಸರಿದಿರುವ ಜನರು ಅವುಗಳನ್ನು ಬದಿಗೊತ್ತಿ ಒಂದೇ ಮಂದೆಯಲ್ಲಿ ಒಂದಾಗಿ ದುಡಿಯಲು ಶ್ರಮಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮಕೇಂದ್ರದ ಎಲ್ಲ ಮಕ್ಕಳು ಪ್ರಾಮಾಣಿಕವಾಗಿ ಉತ್ತಮ ನಾಯಕನ ಸ್ವರಕ್ಕೆ ಕಿವಿಗೊಟ್ಟು ತಮ್ಮ ಆಧ್ಯಾತ್ಮಿಕ ಜೀವನ ರೂಪುಗೊಳಿಸಲು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಂದು ನಿಮಿಷ ಮೌನವಾಗಿ ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಪ್ರಭು ಯೇಸುವಿನ ನಾಮದಲ್ಲಿ ನಾವು ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಉಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪುತ್ರರ ಅದ್ಭುತ ಸ್ವರ್ಗಾರೋಹಣವನ್ನು ಗೌರವಿಸುವುದಕ್ಕಾಗಿ ನಾವು ಈ ಬಲಿಯನ್ನು ಭಿನ್ನಹವಾಗಿ ನಿಮಗೊಪ್ಪಿಸುತ್ತೇವೆ. ಈ ಅತಿ ಪವಿತ್ರ ವಿನಿಮಯದಿಂದ ನಾವು ಸ್ವರ್ಗ ರಾಜ್ಯದೆಡೆಗೆ ಏರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೋಗ್ಯ ಮತ್ತು ನ್ಯಾಯವಾಗಿದೆ.
ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಏಕೆಂದರೆ ಮಹಿಮಾರಾಜರು ಮೃತ್ಯುಂಜಯರು ಪಾಪವಿನಾಶಕರು ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ವೀಕ್ಷಿಸುತ್ತಿದ್ದಂತೆಯೇ ಇಂದು ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು ದೇವ ಹಾಗೂ ಮಾನವರ ಮಧ್ಯಸ್ಥರು ಲೋಕದ ನ್ಯಾಯಾಧೀಶರು ದೂತಗಣಗಳ ಒಡೆಯರು ಆದವರು ಸ್ವರ್ಗಾರೋಹಣರಾದರು ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದಲ್ಲ ನಮ್ಮ ಶಿರಸ್ಸು ಮುಂದಾಳು ಆದವರು ಹೋಗಿರುವೆಡೆಗೆ ಅವರ ಶರೀರದ ಅಂಗಾಂಗಗಳಾದ ನಾವು ಹೋಗಿ ಸೇರಬಹುದೆಂಬ ದೃಢ ಭರವಸೆ ನೀಡುವುದಕ್ಕಾಗಿಯೇ ಅವರು ಆರೋಹಣರಾದರು ಪಾಸ್ಕಾ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ನಿಮ್ಮ ಪುನರುತ್ಥಾನವನ್ನು
ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನಿಮ್ಮ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮಪ್ರಸಾದವನ್ನು ನಾವು ನಮ್ಮ ಮನೆಗಳಲ್ಲಿ ಎದ್ದು ಸ್ವೀಕರಿಸಲು ಆಗ್ತಾ ಇಲ್ಲ. ಆದರೂ ಕೂಡ ಆಧ್ಯಾತ್ಮಿಕವಾಗಿ ಈಗ ಪವಿತ್ರ ಪರಮಪ್ರಸಾದವನ್ನು, ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ಸ್ವೀಕರಿಸ್ತಾ ಇದ್ದೇವೆ ಅನ್ನುವ ನಂಬಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡೋಣ. ಪರಮಪ್ರಸಾದದಲ್ಲಿ ಜೀವಿಸುವ ದೇವರು ನಮ್ಮ ಮನೆಗಳನ್ನು ಮನೆಗಳನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರನ್ನು ಪವಿತ್ರ ಪರಮಪ್ರಸಾರದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಸ್ವೀಕರಿಸಿದ್ದೇವೆ. ಇದಕ್ಕಾಗಿ ನಾವು ಅವರಿಗೆ ವಂದನೆಯನ್ನು ಸಮರ್ಪಿಸೋಣ. ಪ್ರಭು ಯೇಸುವು, ಈ COVID-19 ಎನ್ನುವ ವಿಚಿತ್ರ ಕಾಯಿಲೆಯಿಂದ ನಮಗೆಲ್ಲರಿಗೂ ಕೂಡ ಬಿಡುಗಡೆಯನ್ನು ದಯಪಾಲಿಸಿಕೊಡಲಿ ಎಂದು ಬೇಡುತ್ತಾ ಇರಬೇಕಾದರೆ, ನಾವು ನಮ್ಮ ಮನೆಗಳಲ್ಲಿಯೇ ಇದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಈ ಬಲಿಪೂಜೆಯನ್ನು ವೀಕ್ಷಿಸುತ್ತಾ ಇರಬೇಕಾದರೆ, ಆ ದಯಾಮಯ ದೇವರ ಆಶೀರ್ವಾದ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತಿನ ಈ ಬಲಿಪೂಜೆಯನ್ನು ನಮಗಾಗಿ ಬಿತ್ತರಿಸ್ತಾ ಇರುವಂತಹ ಡಿವೈನ್ ವರ್ಲ್ಡ್ TV ಚಾನಲ್ನವರಿಗಾಗಿಯೂ ಹಾಗೂ ನಕ್ಷತ್ರ TV ಇವರಿಗೆ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ಇದನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನ ಮೂಲಕ ವೀಕ್ಷಿಸ್ತಾ ಇರುವಂಥ ಸರ್ವ ವೀಕ್ಷಕರಿಗೂ ಕೂಡ ಶುಭವನ್ನು, ಹರಿಹರದ ಆರೋಗ್ಯ ಮಾತೆ ಅನುಗ್ರಹವನ್ನು ನಾನು ಕೋರುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಬಲಿಪೂಜೆಗೆ ನಿಮ್ಮ ಉದಾರ ಮನಸ್ಸಿನ ಕಾಣಿಕೆಯನ್ನು, ಸಹಾಯ ಹಸ್ತವನ್ನು ಚಾಚಲು ಬಯಸುವಂಥವರಿಗೆ ನೀವು ಈ ಧರ್ಮಕೇಂದ್ರದ ಗುರುಗಳನ್ನು ಸಂಪರ್ಕಿಸಲು ಅವಕಾಶವಿರುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಇಹದಲ್ಲಿರುವ ನಾವು ದಿವ್ಯ ರಹಸ್ಯಗಳನ್ನು ಆಚರಿಸುವಂತೆ ಅನುಮತಿಯನ್ನು ನೀಡುತ್ತೀರಿ. ನಮ್ಮ ಮಾನವ ಸ್ವಭಾವವು ನಿಮ್ಮೊಂದಿಗೆ ಐಕ್ಯವಾಗಿರುವೆಡೆಗೆ ಕ್ರೈಸ್ತ ನಿರೀಕ್ಷೆಯು ನಮ್ಮನ್ನು ಸೆಳೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ. ತಮ್ಮ ಏಕೈಕ ಪುತ್ರರು ಆಕಾಶಮಂಡಲವನ್ನು ಭೇದಿಸಿ
ಹಿಂದೆ ಸ್ವರ್ಗಕ್ಕೆ ಆರೋಹಣವಾಗಿದ್ದಾರೆ. ತಾವಿರುವ ವೇಳೆಗೆ ನೀವು ಬಂದು ಸೇರಲು ಅವರು ನಿಮಗೆ ದಾರಿ ತೋರಿದ್ದಾರೆ. ಈ ಸುದಿನದಲ್ಲಿ ಸರ್ವಶಕ್ತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪುನರುತ್ಥಾನರಾದ ನಂತರ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ಅಂತೆಯೇ ಅವರು ನ್ಯಾಯಾಧೀಶರಾಗಿ ಆಗಮಿಸುವಾಗ ನಿತ್ಯಕ್ಕೂ ನಿಮ್ಮ ಮೇಲೆ ದಯಾವಂತರಾಗಿರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಆಮೇನ್. ಕ್ರಿಸ್ತರು ತಮ್ಮ ತಂದೆಯ ಮಹತ್ವದಲ್ಲಿ ಅವರೊಡನೆ ಆಸೀನರಾಗಿದ್ದಾರೆಂದು ನೀವು ವಿಶ್ವಾಸಿಸುತ್ತೀರಿ. ಕಾಲ್ಯಾಂತ್ಯದವರೆಗೂ ಅವರು ನಿಮ್ಮೊಡನೆ ಇರುವರು ಎಂಬ ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ಆನಂದದಿಂದ ಅರಿಯುವಂತಾಗಲಿ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಅಲ್ಲೆಲೂಯ ಅಲ್ಲೆಲೂಯ. ದೇವರಿಗೆ ಸ್ತುತಿ ಸಲ್ಲಲಿ. ಅಲ್ಲೆಲೂಯ ಅಲ್ಲೆಲೂಯ. ಗುತ್ತಿ